ಮೈಕ್ಗಳನ್ನು ಕಳತನ ಮಾಡುವುದರ ಬಗ್ಗೆ ಕ್ವಶನ್. ಇದನ್ನು ಆಧರಿಸಿ ನಾವು ಕುಲಂಕುಶವಾಗಿ ವಿಚಾರಣೆ ಮಾಡಲಾಗಿ ಒಟ್ಟು ಸರ್ಜಾಪುರ ಠಾಣೆಗೆ ಸಂಬಂಧಿಸಿದ 8 ದ್ವಿಚಕ್ರ ವಾಹನ ಕಳತನ ಪ್ರಕರಣಗಳು, ಮಾಲೂರು ಠಾಣಾ ವ್ಯಾಪ್ತಿಗೆ ಬರುವ 8 ಪ್ರಕರಣಗಳು, ಹೊಸಕೋಟೆ 1 ಮತ್ತು ಸೂರ್ಯ ಸಿಟಿ 1 ಮತ್ತು ನಮ್ಮ ನೆರೆಯ ರಾಜ್ಯವಾದ ತಮಿಳುನಾಡಿಗೆ ಸೇರಿದ ಒಟ್ಟು ಹೊಸೂರಿನಲ್ಲಿ ದಾಖಲಾದ 4 ಪ್ರಕರಣ ಮತ್ತು ಬಾಗಲೂರಿನ ದಾಖಲಾದ ಒಟ್ಟು ಸೇರಿ 25 ದ್ವಿಚಕ್ರ ವಾಹನಗಳನ್ನು ಇವರು ಕಳ್ತನ ಮಾಡಿರುವುದು ನಮ್ಮ ತನಿಖೆಯಲ್ಲಿ ಕಂಡುಬಂದಿರುವುದರಿಂದ ಈ ಎಲ್ಲ ಆರೋಪಿಗಳ ಮೇಲೆ ಕಳ್ತನ ಪ್ರಕರಣಗಳನ್ನು ಸಹಿತ ನಾವು ದಾಖಲಿಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದೇವೆ. ನಮ್ಮ ಸರ್ಜಾಪುರ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಉತ್ತಮ ಕರ್ತವ್ಯ ನಿರ್ವಹಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪ್ರೊಬೇಷನರಿ PSI ಭಾರತಿ ಅಂತೇಳಿ ಪ್ರಭು, ಸಂತೋಷ್, ಬಸವರಾಜು ಇವರೆಲ್ಲರೂ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ಒಂದು ನೇತೃತ್ವದಲ್ಲಿ ಒಂದು ಉತ್ತಮ ಕರ್ತವ್ಯ ನಿರ್ವಹಿಸಿದ್ದು ಇವರಿಗೆ ನಮ್ಮ ಬೆಂಗಳೂರು ಜಿಲ್ಲಾ ಪೊಲೀಸ್ ಉದ್ಯೋಗ ಅವರಿಗೆ ಸೂಕ್ತ ಬಹುಮಾನವನ್ನು ನಾನು ಘೋಷಿಸಿದ್ದೇನೆ. ಚಿಕ್ಕಾಡಿನಲ್ಲಿ ಮತ್ತು KP ಅಗ್ರಹಾರದಲ್ಲಿ ಸಹಿತ ಇವರು ದ್ವಿಚಕ್ರನ ವಾಹನಗಳನ್ನು ಕಳ್ಳತನ ಮಾಡಿದ್ದಾರೆ. ಇವರ ಮೇಲೆ ಪ್ರಕರಣಗಳು ದಾಖಲಾಗಿ ಹಿಂದೆ ಸಹಿತ ಭಾಳಷ್ಟು ಐಷಾರಾಮಿ ಬುಲೆಟ್ ಗಾಡಿಗಳಿದ್ದಾವೆ. ಒಂದೊಂದು ಬೈಕಿನ ಮೇಲೆ 2 ಲಕ್ಷ 3 ಲಕ್ಷ ಆ ಥರ ಇದೆ. KTM ಬೈಕ್ಗಳು ಸಹಿತ 2 ಇದೆ. ಒಟ್ಟು 40 ಲಕ್ಷ ಮೌಲ್ಯದ ಒಂದು ಇಷ್ಟು ಬೈಕ್ಗಳನ್ನು ನಾವು ಸರ್ ಹೇಗೆ ಬಂದವರು ಈ ಒಂದು ಬೈಕ್ ಕಳ್ತನ ಮಾಡ್ತಿದ್ರು? ಅದೇ ನಿರ್ಜನ ಪ್ರದೇಶದಲ್ಲಿ ಪಾರ್ಕ್ ಮಾಡಿ ಏನು ಗಾಡಿ ಪಾರ್ಕ್ ಮಾಡಿ ಹೋಗಿರ್ತಾರೆ ಅಂಥ ಗಾಡಿಗಳನ್ನು ಅವರು ಹ್ಯಾಂಡಲ್ ಲಾಕನ್ನು ಇಮಿಡಿಯೇಟಾಗಿ ಮುಡಿದು ಬೈಕ್ನೂ ಇದ್ದಾವೆ. ಬಟ್ ಮೇನ್ ಟಾರ್ಗೆಟ್ ಇದ್ದದ್ದು ಅದೇ ಐಸರ ಮೇಲೆ 25 ರಿಂದ 15 ಬೈಕ್ಗಳು ಭಾಳ ಕಾಸ್ಟ್ಲಿ ಬೈಕನ್ನು ಇವರು ಟಾರ್ಗೆಟ್ ಮಾಡಿದ್ದಾರೆ. ಅಂದರೆ ಅವರು ಭಾಳ ಕಡಿಮೆ ಮಟ್ಟದಲ್ಲಿ ನಾನು ನಂತರದಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಕೊಡ್ತೀನಿ ಅಂತ ಹೇಳಿ ಅವರಿಗೆ ಬೈಕನ್ನು ಮಾರಾಟ ಮಾಡಿದ್ದಾರೆ. ನಂತರ ಇವರು ಕಾಂಟ್ಯಾಕ್ಟ್ ಆಗಿರ್ತೇನೆ ಮತ್ತು ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನು ಕೊಡ್ತೀನಿ. ಈ ಥರ ಅವರು ಬೇರೆ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ. ಅತಿ ಹೆಚ್ಚು ಜನ ತಮಿಳು ತಿರುಪಾಳ್ಯ ಅಂತೇಳಿ ಜಿಗಿನಿ ಹೋಗಿ ಜನ ನಾವು ಮೊನ್ನೆ ಹೆಬ್ಬಳ್ಳಿಯಲ್ಲಿ ಸಹಿತ ಮಾಡಿದಾಗ ಇವರು ಆರೋಪಿಗಳಿರಲಿಲ್ಲ. ನಾವು ನೀವು ಹೇಳಿದಾಗೆ ನಾವು ಭದ್ರತೆಯಲ್ಲಿ ಸ್ವಲ್ಪ ಗಡಿ ಮತ್ತು ಗಡಿಯಲ್ಲಿ ನಾವು ಚೆಕ್ಪೋಸ್ಟನ್ನು ಹಾಕಿದ್ದು ಸ್ವಲ್ಪ ಮಾಡ್ಬೋದು ಅದನ್ನು ಸಹಿತ ನಾವು